ಕತ್ತು ಕೊಯ್ದುಕೊಂಡಿರುವ ರೀತಿಯಲ್ಲಿ ಶವವೊಂದು ಪತ್ತೆಯಾಗಿದೆ ಎಮ್ ಸಿ ಕಾಲೇಜಿನಲ್ಲಿ ಒಬ್ಬ ವಿದ್ಯಾರ್ಥಿ ಇಂಜಿನಿಯರಿಂಗ್ ವಿದ್ಯಾರ್ಥಿ ಕೇರಳ ಮೂಲದ ನಿತಿನ್ ಅಂತಕ್ಕಂಥವನ ಶವ ಅದು ಕತ್ತು ಕೊಯ್ದುಕೊಂಡಿರೋ ರೀತಿಯಲ್ಲಿ ಪತ್ತೆಯಾಗಿದೆ ಅದೇನು ಆತ್ಮಹತ್ಯೆನ ಅಥವಾ ಕತ್ತು ಕೊಯ್ದಿರೋದ ಗೊತ್ತಾಗ್ತಾ ಇಲ್ಲ ಕಳೆದ ಡಿಸೆಂಬರ್ ಒಂದನೇ ತಾರೀಕು ಇತ್ತೀಚೆಗಷ್ಟೇ ಪಾಪ ಆತ ಕಾಲೇಜಿಗೆ ಸೇರಿದ್ದ ಹತ್ತೊಂಬತ್ತು ವರ್ಷ ಶೌಚಾಲಯದಲ್ಲಿ ಕೇರಳ ಮೂಲದ ನಿತಿನ್ ಶವ ಸಿಕ್ಕಿದೆ ಎ ಎಂ ಸಿ ಕಾಲೇಜಿನ ಹಾಸ್ಟೆಲ್ ಒಳಗೆ ನಡೆದಿರ್ತಕ್ಕಂಥ ಘಟನೆ ಇದು ಬಟ್ ಈ ಸಾವಿಗೆ ಕಾರಣ ಏನು ಕಾರಣ ಯಾರು ಇದು ಆತ್ಮಹತ್ಯೆನಾ ಕೊಲೆನ ಇದ್ರ ಬಗ್ಗೆ ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಬನ್ನೇರುಘಟ್ಟ ರಸ್ತೆಯಲ್ಲಿರ್ತಕ್ಕಂಥ ಎಮ್ ಸಿ ಇಂಜಿನಿಯರಿಂಗ್ ಕಾಲೇಜ್ ಇದು ಆ ಕಾಲೇಜಿನಲ್ಲಿ ನಿತಿನ್ ಅನ್ನುವಂತಹ ವಿದ್ಯಾರ್ಥಿಯ ಶವ ಪತ್ತೆಯಾಗಿದೆ ಅದು ಕೂಡ ಬಾತ್ರೂಮ್ನಲ್ಲಿ ಅದು ಕತ್ತು ಕುಯ್ದಿರುವ ಸ್ಥಿತಿಯಲ್ಲಿದೆ ಅದು ಕತ್ತು ಕುಯ್ಕೊಂಡು ಆತನೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾನ ಅಥವಾ ಬೇರೆ ಯಾರಾದರೂ ಕೊಲೆ ಮಾಡಿದಾರಾ ಅಂತಕ್ಕಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗಬೇಕಾಗಿರ್ತಕ್ಕಂತಹ ವಿಚಾರ ಎ ಎಮ್ ಸಿ ಕಾಲೇಜಿನ ಹಾಸ್ಟೆಲ್ ನೋಡಿ ಹಾಸ್ಟೆಲ್ಗಳಲ್ಲೇ ಇಂಥ ಘಟನೆಗಳೆಲ್ಲ ನಡೀತಾ ಇರುತ್ತೆ ಆತನಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಕಾರಣ ಆದರೂ ಏನಿತ್ತು ಅವನು ಬಂದು ಕಾಲೇಜಿಗೆ ಸೇರಿಕೊಂಡಿರೋದು ಇತ್ತೀಚೆಗೆ ಈ ಡಿಸೆಂಬರ್ನಲ್ಲಿ ಬಂದು ಸೇರಿಕೊಂಡು ಹದಿನೈದು ದಿನಕ್ಕೆ ಇಂಥ ನಿರ್ಧಾರ ಖಾತ ಬರ್ತಾನೆ ಅಂತಂದರೆ ಗೊತ್ತಿಲ್ಲ ಆತ್ಮಹತ್ಯೆನೇ ಆಗಿದ್ದರೆ ಅದು ಆ ಫ್ಯಾಮಿಲಿ ಮ್ಯಾಟ್ರಸ್ ಏನಾದರೂ ಇರ್ಬೋದಾ ಕಾಲೇಜ್ನಲ್ಲಿ ಏನಾದರೂ ರ್ಯಾಗಿಂಗ್ ಅದೇನಾದರೂ ಆಗಿದೆಯಾ ಗೊತ್ತಿಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೆಗೆ ಅಂಬರೀಷ್ ಅವರಿಂದ ಪಡ್ಕೊಂಡ ಅಂಬರೀಷ್ ಇದು ಆತ್ಮಹತ್ಯೆನ ಕೊಲೆನ ಅರವಿಂದ್ ಏನ್ ನಿನ್ನೆ ಎಂ ಸಿ ಕಾಲೇಜ್ ಮನ್ನಾಘಟ್ಟ ಸಮೀಪದ ಎಂ ಸಿ ಕಾಲೇಜ್ ನಲ್ಲಿ ವಿದ್ಯಾರ್ಥಿಗಳ ಕಷ್ಟ ಕುಯ್ಕೊಂಡು ಆ ಬಾತ್ರೂಮ್ ಅಲ್ಲಿ ಶವ ನಿತಿನ್ ಅಂತ ಹೇಳಿ ಹತ್ತೊಂಬತ್ತು ವರ್ಷದ ಯುವಕ ಈತ ಕೇರಳ ಮೂಲದವರಾಗಿರೋದು ಕಳೆದ ಡಿಸೆಂಬರ್ ಒಂದನೇ ತಾರೀಕು ಈತ ಕಾಲೇಜ್ ಗೆ ಸೇರಿಕೊಂಡಿರುವಂತದ್ದು ಹಾಗಾಗಿ ಸಿಇಿಎಸ್ ಏನು ಕ್ಲಾಸ್ಗೆ ಸೇರಿರುವಂತದ್ದು ಹಾಗಾಗಿ ಆತ ಬಂದು ಇನ್ನು ತಿಂಗಳು ಕೂಡ ಕಳೆದಿಲ್ಲ ಆದ್ರೆ ಆತನ ಶವ ಮಾತ್ರ ನಿನ್ನೆ ಮಧ್ಯಾಹ್ನ ಆತ ಏನು ಹಾಸ್ಟೆಲ್ ನ ಕೊಠಡಿ ಒಳಗೆ ಹೋಗಿ ಬಾಗ್ಲಾಕೊಂಡಿದ್ದು ನಂತರ ಸಂಜೆ ಆದಾಗ ಸಂಜೆ ಆದ್ರೂ ಬಾಗಿಲು ತೆಗೆದಿರಲ್ಲ ಜೊತೆಗೆ ಆ ರೂಮ್ ಅಲ್ಲಿದ್ದಾಗ ಮತ್ತೊಬ್ಬ ವಿದ್ಯಾರ್ಥಿ ಬಂದು ಆ ರೂಮ್ ತೆಗೆಯೋದಕ್ಕೆ ಪ್ರಯತ್ನ ಪಟ್ಟಾಗ ರೂಮ್ ಹಾಕಿರ್ತದೆ ಹಾಗಾಗಿ ವಾರ್ಡನ್ಗೆ ಹೇಳಿ ನಂತರ ರೂಮ್ ಬಾಗಲನ್ನ ಹೊಡೆದು ನೋಡಿದಾಗ ಆತನ ಶವ ಪತ್ತೆಯಾಗಿರುವಂತದ್ದು ಈಗಾಗಲೇ ಕರ್ನಾಟಕ ಪೊಲೀಸ್ ಪೊಲೀಸ್ನಿಂದ ಹೋಗಿ ಆತನ ಮೃತದೇಹನ ಈಗಾಗಲೇ ಮಾರಾಟ ಪರೀಕ್ಷೆಗೆ ಕಳಿಸ್ಕೊಡ್ಲಾಗ್ತದೆ ಹೆಚ್ಚಿನ ತನಿಖೆಯನ್ನ ಮುಂದುವರಿಸಿರುವಂತದ್ದು ಪೊಲೀಸ್ ತನಿಖೆಯನ್ನ ಮುಂದುವರೆಸಿದ್ದಾರೆ ಅರವಿಂದ್ ಓಕೆ ಅಂಬರೀಶ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಪೊಲೀಸ್ ಇನ್ವೆಸ್ಟಿಗೇಷನ್ ಆಗಲಿ ಆಮೇಲೆ ಗೊತ್ತಾಗುತ್ತೆ ಇದು ಕೊಲೆನಾ ಅಥವಾ ಆತ್ಮಹತ್ಯೆನ ಅಂತಕ್ಕಂಥದ್ದು